ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿತ್ತು, ಹಾಗಾಗಿ ಬೀಚನ್ನು ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲೊಂದೆರಡು ಸಣ್ಣ ಪುಟ್ಟ ವಿಡಿಯೋಗಳನ್ನು ಮಾಡಿಕೊಂಡೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋದ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೀಚ್ಗೆ ಹೋಗುವಾಗ ಬೀಚ್ ಹತ್ರನೇ ಒಂದು ಗಾರ್ಡನ್ ಸಿಗುತ್ತೆ, ತುಂಬಾ ಚೆನ್ನಾಗಿತ್ತು. ಹೀಗೆ ನಾನು ವಿಡಿಯೋವನ್ನು ಮಾಡಿಕೊಂಡೆ, ಒಳಗಡೆ ಹೋಗಿಲ್ಲ, ಹೀಗೆ ಹೊರಗಡೆಯಿಂದನೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ. ಒಳಗಡೆ ಕೂಡ ಬಿಡ್ತಾರೆ, ಟೈಮಿಂಗ್ ಇರುತ್ತೆ, ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಬಿಡ್ತಾರೆ, ಸಂಜೆ 4 ಗಂಟೆಯಿಂದ 8 ಗಂಟೆ ತನಕ ಓಪನ್ ಇರುತ್ತೆ. ತುಂಬ ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ? ಸುತ್ತಲೂ ಗಿಡ ಮರ ಬೇರೆ ಬೇರೆ ರೀತಿಯ ಗಿಡಗಳನ್ನೆಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಹೀಗೆ ಒಂದು ವಿಡಿಯೋವನ್ನು ಮಾಡಿಕೊಂಡೆ. ತುಂಬ ಕ್ಲೀನ್ ಇದೆ ಮಾತ್ರ, ಆರಾಮಾಗಿ ಸಂಜೆ ಟೈಮಲ್ಲೆಲ್ಲ ಕುತ್ಕೊಂಡು ಮಾತಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಇವಾಗ ನಾವು ಕಾರವಾರದಲ್ಲಿರುವಂತಹ ಸುಂದರ ಕಡಲ ತೀರದ ಹತ್ರ ಹೋಗೋಣ. ಈ ಸುಂದರ ಕಡಲ ತೀರ ನೋಡಲಿಕ್ಕೆ ಎಷ್ಟು ಪ್ರಶಾಂತಮಯವಾಗಿದೆಯೋ ಮನಸ್ಸಿಗೆ ಅಷ್ಟೇ ಉಲ್ಲಾಸವನ್ನು ತಂದುಕೊಡುತ್ತೆ. ಸಂಜೆ ಆದರೆ ಸಾಕು, ಬೀಸುವಂತಹ ತಂಪಾದ ಗಾಳಿ, ಹಾಗೆ ಅಲೆಗಳ ಶಬ್ದ, ಏನೋ ಒಂಥರ ಚಂದ ಅಲ್ವಾ ಸಂಜೆ ಟೈಮಲ್ಲಿ ಸಮುದ್ರದ ತೀರದ ಹತ್ರ ಇರಲಿಕ್ಕೆ. ಇಲ್ಲಿ ಬೀಚ್ಗೆ ಹೋಗುವಂತಹ ಮೇನ್ ಎಂಟ್ರೆನ್ಸ್ ಇದು. ನಮ್ಮ ದೇಶದ ರಾಷ್ಟ್ರಗೀತೆ ರಚಿಸಿರುವಂತಹ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಕವಿ ರವೀಂದ್ರನಾಥ್ ಟ್ಯಾಗೋರ್ ಇದ್ದಾರಲ್ವಾ, ಅವರ ಗೀತಾಂಜಲಿ ಕವನ ಸಂಕಲನ ರಚಿಸಲು ಸ್ಫೂರ್ತಿಯಾಯಿತಂತೆ ಈ ಕಡಲ ತೀರ. ಅದಕ್ಕೆ ಅನಿಸುತ್ತೆ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರ ಅಂತ ಹೆಸರು ಹಾಕಿದ್ದಾರೆ. ಕುದುರೆ ಒಂಟೆ ಕೂಡ ಇರುತ್ತೆ, ಕುತ್ಕೊಂಡು ಸವಾರಿ ಕೂಡ ಮಾಡ್ಬೋದು. ಸ್ವಲ್ಪ ಚಾರ್ಜ್ ತಗೊಳ್ತಾರೆ, ನಾನು ಕೇಳಲಿಲ್ಲ ಎಷ್ಟು ಅಂತ ಹೇಳಿ. ಚಿಕ್ಕ ಮಕ್ಕಳೆಲ್ಲ ಎಂಜಾಯ್ ಮಾಡ್ಬೋದು, ಒಂಟೆ ಮೇಲೆ ಕುದುರೆ ಮೇಲೆಲ್ಲ ಕುತ್ಕೊಂಡು ಒಂದು ರೈಡ್ ಹೋಗ್ಕೊಂಡು ಬರ್ಬೋದು. ಮಕ್ಕಳೆಲ್ಲ ಕುತ್ಕೊಂಡು ಒಂಟೆ ಮೇಲೆ ಸವಾರಿಯನ್ನು ಮಾಡ್ತಾ ಇದ್ರು, ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಚಿಕ್ಕ ಮಕ್ಕಳಿಗೆಲ್ಲ ಒಂಟೆ ಮೇಲೆ ಕುತ್ಕೊಂಡು ತಿರುಗಾಡಲಿಕ್ಕೆ, ಏನೋ ಒಂಥರ ಖುಷಿ ಅಲ್ವಾ. ಚಿಕ್ಕ ಮಕ್ಕಳನ್ನೆಲ್ಲ ತಗೊಂಡು ಒಂಟೆ ಮೇಲೆ ಕುತ್ಕೊಂಡು ಸವಾರಿ ಎಲ್ಲ ತುಂಬ ಜನ ಮಾಡ್ತಾ ಇದ್ರು. ಸಂಜೆ ಆಗ್ತಾ ಆಗ್ತಾ ಸೂರ್ಯಾಸ್ತಮ ಆಗೋದನ್ನು ಕೂಡ ನೋಡಬಹುದು, ತುಂಬಾ ಚೆನ್ನಾಗಿರುತ್ತೆ. ಸಂಜೆಗೆ ಜನ ಕೂಡ ವಾಕಿಂಗ್ ಮಾಡ್ತಾ ಜಾಸ್ತಿ ಜನ ಓಡಾಡ್ತಾ ಇರ್ತಾರೆ ಬೀಚಿನ ಹತ್ರ, ಏನೋ ಒಂಥರ ಚೆನ್ನಾಗಿರುತ್ತೆ ಸಂಜೆ ಟೈಮಲ್ಲೇ ಇಲ್ಲೆಲ್ಲ ನೋಡೋದಕ್ಕೆ. ಸಂಜೆಗೆ ಅಲೆಗಳ ವೇಗ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಮುಂದೆ ಮುಂದೆ ಹೋಗಲಿಕ್ಕೂ ಭಯ ಆಗ್ತಾ ಇರುತ್ತೆ, ಹಾಗಾಗಿ ನಾನು ಅಲ್ಲೇ ನಿಂತ್ಕೊಂಡು ವಿಡಿಯೋವನ್ನು ಮಾಡ್ತಾ ಇದ್ದೆ. ಸಮುದ್ರದ ನೀರಿನಲ್ಲಿ ಉಪ್ಪಿನಂಶ ಇರೋದ್ರಿಂದ ಕೈ ಕಾಲು ನೋವು, ಏನಾದರೂ ಚರ್ಮದ್ದು ತುರುಕೆ ಏನಾದರೂ ಇದ್ದರೂ ಕೂಡ ಕಮ್ಮಿ ಆಗುತ್ತೆ. ಈ ರೀತಿ ಬೀಚಲ್ಲಿ ವಾರಕ್ಕೊಮ್ಮೆ ತಿರುಗಾಡೋದ್ರಿಂದ ಕೈ ಕಾಲೆಲ್ಲ ಉಪ್ಪು ನೀರಲ್ಲಿ ನೆನೆಯೋದ್ರಿಂದ ಅಲ್ಲಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಎಲ್ಲ ಕೂಡ ಕಮ್ಮಿ ಆಗುತ್ತೆ ಇದರಿಂದ. ಸಂಜೆ ಆಗ್ತಾ ಬಂತು ಅಲ್ವಾ, ಮನೆಗೆ ಹೋಗುವ ಅಂತ ಹೊರಟ್ವಿ. ನಮ್ಮ ಪುಟಾಣಿ ನೋಡಿ, ಅವಳಿಗೆ ಏನೋ ಒಂಥರ ಖುಷಿ ಆಗ್ತಾ ಇದೆ, ಹೊರಗಡೆ ಕರ್ಕೊಂಡು ಬಂದಿದ್ದೀವಿ ಅಲ್ವಾ, ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದಾಳೆ. ಅವಳಿಗೂ ಡೈಲಿ ಮನೆಯಲ್ಲೇ ಇದ್ದು ಇದ್ದು ಬೇಜಾರಾಗುತ್ತೆ ಅಲ್ವಾ, ಸೊ ಹಾಗಾಗಿ ವಾರದಲ್ಲಿ ಒಂದಿನ ಹೀಗೆ ಹೊರಗಡೆ ಕರ್ಕೊಂಡು ಬರ್ತಾ ಇರ್ತೀವಿ. ಸೊ ಇವತ್ತು ಬೀಚಿಗೆ ಹೋಗೋಣ ಅಂತ ಬಂದಿದ್ವಿ. ಅವಳಿಗೇನೋ ಒಂಥರ ಖುಷಿ ಇಲ್ಲೆಲ್ಲ ಹೊರಗಡೆ ನೋಡೋದಕ್ಕೆ. ಅವರಿಬ್ಬರೇ ನೀರಲ್ಲಿ ತಿರುಗಾಡ್ತಾ ಇದ್ರು ಅಲ್ವಾ, ಇವಾಗ ನಾನು ಬರ್ತೀನಿ ಅಂತ ಹೋದೆ. ಮೂರು ಜನನೂ ಒಂದು ರೌಂಡ್ ಹೋಗ್ಕೊಂಡು ಬಂದ್ವಿ. ಸೊ ಸಾಕು, ಇವಾಗ ಸಂಜೆ ಆಗ್ತಾ ಬಂತಲ್ವಾ, ಮನೆಗೆ ಹೋಗೋಣ, ಆಮೇಲೆ ಅವಳಿಗೂ ಥಂಡಿ ಆದರೆ ಕಷ್ಟ ಅಂತ ನಾವು ಹೋಗ್ಲಿಕ್ಕೆ ರೆಡಿ ಆದ್ವಿ.
ಬೀಚ್ ಹಿಂದೆ ಒಂದು ಸಣ್ಣ ಗಾರ್ಡನ್ ಇದೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ಅಂತ. ಅಲ್ಲಿ ಜಾರ್ಬಂಡಿ, ಜೋಕಾಲಿ, ಸಣ್ಣ ಸಣ್ಣ ಆಟದ ಐಟಮ್ ಇದೆ. ಸೊ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು. ನಾನು ದೂರದಿಂದಲೇ ವಿಡಿಯೋ ಮಾಡಿಕೊಂಡು. ಈ ಗಾರ್ಡನ್ ಮುಂದೆನೆ ಸಮುದ್ರ ಇರೋದು, ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಮುಂದ್ಗಡೆ ಬೀಚ್ ಇದೆ ಮತ್ತು ಹಿಂದ್ಗಡೆ ಗಾರ್ಡನ್ ಇದೆ. ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿದೆ. ಭಾನುವಾರ ಕಾರವಾರ ಸಂತೆ ಇರುತ್ತೆ, ಸೊ ಹಾಗಾಗಿ ಸಂತೆ ಮಾಡ್ಕೊಂಡು ಹೋಗುವ ಬೇಗ ಬೇಗನೆ ಅಂತ ಹೋದ್ವಿ. ಬೇಗ ಬೇಗ ಸಂತೆ ಎಲ್ಲ ಆಯಿತು, ಇವಾಗ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೋಗಿ ಬರ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದ.